ಹರಿ ಓಂ. ನಾನು ನಿಮ್ಮ ಹೀಲರ್ ಸುಕುಮಾರ್ ಮಾತಾಡ್ತಾ ಇರೋದು. ಇವತ್ತು ನಾವು ನೋಡ್ತಾ ಇರುವಂತಹ ವಿಶೇಷವಾದಂತಹ ಒಂದು ಪಲ್ಯ, ಬಾಳೆಕಾಯಿ ಪಲ್ಯ ಅಂತ ಹೇಳ್ತೀವಿ. ನೋಡಿ, ಬಾಳೆಕಾಯಿ ಈ ಥರ ಒಂದು ಕಾಯಿಯನ್ನು ನಾವು ತೊಗೊಳ್ಬೇಕು. ಈ ಥರ ಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಡಿ. ಅಂದರೆ ಹಸಿ ಕಾಯಿ, ಬಾಳೆಕಾಯಿನ, ಹಣ್ಣಲ್ಲ. ನೋಡಿ, ಕಾಣಿಸ್ತಾ ಇದೆಯಲ್ವಾ? ಈ ಥರ ಬಾಳೆಕಾಯಿನ ತೊಗೊಳ್ಳಿ, ಅದನ್ನು ಚೆನ್ನಾಗಿ ತೊಳೆದ್ಬಿಡ್ರಿ. ಸೊ ಇದನ್ನು ಏನು ಮಾಡಿ, ಈ ಕಡೆ ತುದಿ ಮತ್ತು ಈ ಕಡೆ ತೊಟ್ಟು ಎರಡನ್ನೂ ನಾವು ಕಟ್ ಮಾಡಿಬಿಡಬೇಕು. ಕಟ್ ಮಾಡಿದ್ಮೆ ಆಮೇಲೆ ನಾವು ನೋಡಿ, ಈ ಥರ ಒಂದು ತುರಿಯ ಮಣೆ ಇದೆಯಲ್ವಾ, ನಾವು ಕ್ಯಾರೆಟ್ ಎಲ್ಲ ತುರಿತೀವಲ್ವ, ಈ ಥರ ಒಂದು ತುರಿಯೋದ್ರಲ್ಲಿ ನಾವು ತುರ್ಕೊಳ್ಬೇಕು. ನಾನು ಆಲ್ರೆಡಿ ನೋಡಿ ಇಲ್ಲಿ ತುರಿದಿದ್ದೀನಿ, ಆಗಲೇ ನೋಡಿ ನೋಡಿ ಇಲ್ಲಿ ಹಾಕಿದ್ದೀನಿ, ತುರಿದಿದ್ದೀನಿ ನೋಡಿ. ಈ ಥರ ಬಂದಿದೆ ನೋಡಿ, ನೋಡಿ ಯಾವ ಥರ ಬಂದಿದೆ ಬಾಳೆಕಾಯಿ. ನಾವು ತುರಿದಿರೋಂಥದ್ದು ನೋಡಿ, ಈ ಥರ ತುರಿದಿದ್ದೀನಿ. ಸೊ ಈ ಥರ ತುರಿದಿರೋದನ್ನು ಇಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನು ಜೀರಿಗೆ ಪುಡಿನೂ ಹಾಕಿದ್ದೀನಿ ಆಲ್ರೆಡಿ ನೋಡಿ. ಜೀರಿಗೆ ಪುಡಿ ಸ್ವಲ್ಪ ಹಾಕಿದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಜೀರಿಗೆ ಪುಡಿ ಸ್ವಲ್ಪ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಿದ್ದೀನಿ. ಮತ್ತು ಒಂಚೂರು ನಾವೇನು ಮಾಡ್ಬೋದು ಅಂದರೆ ನೋಡಿ, ಈರುಳ್ಳಿ ಕಟ್ ಮಾಡಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಪೆಪ್ಪರ್, ಪೆಪ್ಪರ್ನ ಸ್ವಲ್ಪ ಕುಟ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಬೇಕು, ಆ್ಯಕ್ಚುಲಿ ಪುಡಿ ಮಾಡ್ಕೊಂಡಿದ್ದೀನಿ. ನಾವು ಇದರ ಜೊತೆಗೆ ನಾವು ಪೆಪ್ಪರ್ನ ನಾವು ಸೇರಿಸ್ಕೊಳ್ಳೋಣ. ಪೆಪ್ಪರು ಮತ್ತು ಜೀರಿಗೆ ಪುಡಿ ಇದೆರಡನ್ನು ಹಾಕಬೇಕು. ನಂತರ ಸೈಯಂದ್ರೆ ಲವಣ, ಇಲ್ಲಾಂದರೆ ಶುದ್ಧಿ ಮಾಡೋಂಥ ಉಪ್ಪು. ನೋಡಿ ಇಲ್ಲಿ ಸ್ವಲ್ಪ ಉಪ್ಪಿದೆ ನೋಡಿ, ಉಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ ಉಪ್ಪು. ಯಾಕೆಂದರೆ ನಮಗೆ ಹಸಿ ತರಕಾರಿಗಳಲ್ಲೇ ಉಪ್ಪಿರುತ್ತೆ, ಅದರಲ್ಲಿ ನಮಗೆ ಉಪ್ಪು ಅಂದರೆ ಅದಕ್ಕೆ ಅದರಲ್ಲೇ ಉಪ್ಪಿರುತ್ತೆ. ಹಾಗಾಗಿ ಜಾಸ್ತಿ ಬೇಡ ನಮ್ಮ ರುಚಿಗೆ ಅಂತ ಸ್ವಲ್ಪ ಹಾಕ್ಕೊಳ್ಳೋಣ. ಈರುಳ್ಳಿ, ಸಾಂಬಾರು ಈರುಳ್ಳಿ ಅಂತ ಸಣ್ಣ ಈರುಳ್ಳಿ ಬರುತ್ತೆ, ಅದಾದರೆ ತುಂಬ ವಿಶೇಷ. ಆದರೆ ಸಾಂಬಾರು ಈರುಳ್ಳಿ ಇಲ್ಲದ್ರಿಂದ ನಾನು ದೊಡ್ಡ ಈರುಳ್ಳಿನೇ ಸ್ವಲ್ಪ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಇದರ ಜೊತೆಗೆ ಮಿಶ್ರಣ ಮಾಡ್ಕೊತೀನಿ. ನೋಡಿ, ಸಾಂಬಾರು ಈರುಳ್ಳಿಯನ್ನು ಸಮೇತ ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು, ಅದರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನು ನಾವು ಹಾಕ್ಕೊಂಡ್ರೆ ಇದು ನಾವು ತೆಂಗಿನಕಾಯಿ ತುಂಬ ಒಳ್ಳೆಯದು. ಸೊ ಅದು ಬಂದು ನಮಗೆ ತಾಯಿ ಹಾಲಿಗೆ ಸಮಾನಪಟ್ಟಂತಹ ಒಂದು ವಿಶೇಷವಾದಂಥ ತೆಂಗಿನಕಾಯಿ. ತೆಂಗಿನಕಾಯಿನಲ್ಲಿ ಸುಮಾರು ಜನ ಏನು ಅಂದ್ಕೊಳ್ತಾರೆ, ಕೊಲೆಸ್ಟ್ರಾಲ್ ಇದೆ ಅಂತ. ಕೊಲೆಸ್ಟ್ರಾಲು ಬೇಯಿಸಿ ಕುದಿಸಿದಾಗ ಮಾತ್ರ ಕೊಲೆಸ್ಟ್ರಾಲ್ ಆಗುತ್ತೆ, ಇಲ್ಲಾಂದರೆ ಕೊಲೆಸ್ಟ್ರಾಲ್ ಇರೋದಿಲ್ಲ. ಸೊ ಹಾಗಾಗಿ ಸೊ ಇದನ್ನು ಮೂರನ್ನು ನಾವು ಏನು ಇದೆಲ್ಲ ಹಾಕ್ಕೊಂಡಿದ್ದೀವಿ ನೋಡಿ, ಪೆಪ್ಪರು, ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಬಾಳೆಕಾಯಿ ತುರಿದಿರೋದು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ನಿಮಗೆ ಟೇಸ್ಟಿಗೆ ತಕ್ಕಂತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಯಾಕಂದರೆ ಹಸಿ ತರಕಾರಿಗಳಲ್ಲಿ ಧಾತು ಉಪ್ಪುಗಳಿರ್ತವೆ. ಸೊ ಅದೇ ನಮಗೆ ವಿಶೇಷ. ಸೊ ಹಂಗಾಗಿ ಇದನ್ನು ಸ್ವಲ್ಪ ಹಾಕ್ಕೊಳ್ಳ್ರಿ, ಇದನ್ನೆಲ್ಲ ಮಿಶ್ರಣ ಮಾಡಿಕೊಳ್ಳ್ರಿ. ಮಿಶ್ರಣ ಮಾಡಿಕೊಂಡು ನಾವು ಸಾಲಿಡ್ ಥರ ತೊಗೊಳ್ಬೋದು. ಸೊ ಇದು ತುಂಬ ಏನೆಲ್ಲ ನಮಗೆ ಕೆಲಸ ಮಾಡುತ್ತೆ ಅಂದರೆ, ಯಾರಿಗೆ ತುಂಬ ಕಾಲು ಜುಮ್ ಜುಮ್ ಅಂತಾ ಇದೆ, ನರಗಳ ದೌರ್ಬಲ್ಯ ಇದೆ, ನರಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಈ ಬಾಳೆಕಾಯಿ ಇದೆ. ನೋಡಿ, ಬಾಳೆಕಾಯಿ ಏನಂದರೆ ಹೊಗರು ಜಾಸ್ತಿ ಇರುತ್ತೆ. ಹೊಗರು ಅನ್ನುವಂತಹ ಒಂದು ಸ್ವಾದ ನರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಈ ಬಾಳೆಕಾಯಿಗಿದೆ. ಸೊ ನೋಡಿ, ಬಾಳೆಕಾಯಿ ಎಷ್ಟು, ಒಂದು ಬಾಳೆಕಾಯಿ ನಮಗೇನು ಒಂದು 2 ರೂಪಾಯಿ 3 ರೂಪಾಯಿ ಅಥವಾ 5 ರೂಪಾಯಿ ಇರ್ಬೋದು. ಸೊ 5 ರೂಪಾಯಿನಲ್ಲಿ ನಮಗೆ ನರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆನ ನಾವು ಬಗೆಹರಿಸ್ಕೊಳ್ಳೋಂಥ ಶಕ್ತಿ ಯಾವುದಕ್ಕಿದೆ, ಬಾಳೆಕಾಯಿಗಿದೆ. ಅದರ ಜೊತೆಗೆ ನಾವು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ನೀವು ಬೇಕಾದರೆ ಕರಿಬೇವು ಸೊಪ್ಪು ಮತ್ತು ಪುದೀನಾನು ಸೇರಿಸ್ಕೊಳ್ಬೋದು ಹಸಿ ಇದನ್ನು. ಸೊ ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮಗೊಂದು ಕ್ಯಾಲ್ಶಿಯಂ ಅಂಶವನ್ನು, ಅಯನ್ ಶಕ್ತಿಯನ್ನು ಅಂದರೆ ಕಬ್ಬಿಣದ ಅಂಶವನ್ನು, ಇದೆಲ್ಲವನ್ನು ನಮಗೆ ಕೊಡುತ್ತೆ. ಸೊ ಇದನ್ನು ತೊಗೊಂಡು ನೋಡಿ, ತುಂಬ ಸ್ವಾದಿಷ್ಟಕರವಾಗಿರುತ್ತೆ. ಸೊ ಇದನ್ನು ನಾವು ತೊಗೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು, ನಮಗೆ ಇದಕ್ಕೂ ನರಕ್ಕೆ ಸಂಬಂಧಪಟ್ಟಂಥ ಎಂಥ ಸಮಸ್ಯೆ ಇದ್ರೂ ಇದನ್ನು ಸರಿ ಮಾಡೋಂಥ ಶಕ್ತಿ ಇದಕ್ಕಿದೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಕೇಳೋದಷ್ಟೇ ಅಲ್ಲ, ನಾನು ಯಾಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಬಾಯಿನಾಗ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದನೇ ನಾನೇನು ಮಾಡ್ತಾ ಇದ್ದೀನಿ, ಮಾಡೇ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಮಾಡ್ಕೊಳ್ಳಿ. ನೀವು ಹೊರಗಡೆ ಹೋಗಿ ಆಸ್ಪತ್ರೆಗೆ ಹೋಗಿ ಲಕ್ಷಗಟ್ಟಲೆ 1000 ಗಟ್ಟಲೆ ಖರ್ಚು ಮಾಡೋದಕ್ಕೆ ಬದಲು ಇಂಥದ್ದೊಂದು ಸಣ್ಣದ ಅಂತ ಒಂದು 10 ರೂಪಾಯಿ ಖರ್ಚಾಗುವಂಥದ್ದನ್ನು ನೀವು ಮಾಡಿದರೆ ನಿಮಗೆ 1000 ರೂಪಾಯಿ ಉಳಿಯುತ್ತೆ ಮತ್ತು ಆರೋಗ್ಯವೂ ಚೆನ್ನಾಗುತ್ತೆ. ಮಾಡಿ ನೋಡಿ. ಸೊ ಈ ಸ್ವಾದವನ್ನು ರುಚಿಸಿ ಒಳ್ಳೆಯ ಆರೋಗ್ಯವನ್ನು ಪಡೆಯಿರಿ. ಧನ್ಯವಾದಗಳು.